ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಮಹಾಭಾರತ ಕಥಾನಕದ ಮುಖ್ಯ ಸೂತ್ರಧಾರ ಶ್ರೀಕೃಷ್ಣ. ಅವನು ಪಾಂಡವ ಪಕ್ಷಪಾತಿ ಅನ್ನಿಸ್ಕೊಳ್ತಾನೆ, ಕೌರವರ ವಿರುದ್ಧ ಸದಾಕಾಲ ಪಾಂಡವರಿಗೆ ನೆರವು ನೀಡುತ್ತಾ ಬರ್ತಾನೆ. ದ್ರೌಪದಿಯ ಸ್ವಯಂವರದಿಂದ ಹಿಡಿದು ಧರ್ಮರಾಯನ ಪಟ್ಟಾಭಿಷೇಕದವರೆಗೆ ಪ್ರತಿ ಹಂತದಲ್ಲೂ ಅವರ ಜೊತೆಗೆ ನಿಂತ ಆತ್ಮಬಂಧು ಈ ಶ್ರೀಕೃಷ್ಣ. ಆದ್ರೆ ಕೃಷ್ಣ ಪಾಂಡವರ ಪರ ನಿಂತಿದ್ಯಾಕೆ? ಕೌಂತೆಯರು ಹಾಗೂ ಕೃಷ್ಣನ ನಡುವೆ ಇದ್ದ ಸಂಬಂಧ ಏನು? ಪಾಂಡವರಿಗೆ ಈ ಕೃಷ್ಣನ ಮೊದಲ ಭೇಟಿಯಾಗಿದ್ದಿಲ್ಲಿ. ಸ್ನೇಹಿತರೆ, ವಸುದೇವನ ಮಗ ಶ್ರೀಕೃಷ್ಣ ಪಾಂಡವರಿಗೆ ಹತ್ತಿರದಿಂದ ಸಂಬಂಧಿ ಕೂಡ ಆಗಬೇಕು. ಪಾಂಡುರಾಜನ ಮೊದಲ ಹೆಂಡತಿ ಕುಂತಿ ಯದುವಂಶಕ್ಕೆ ಸೇರಿದವಳು. ಆಕೆಯ ತಂದೆಯ ಹೆಸರು ಶೂರಸೇನ. ಅವನು ತನ್ನ ಮಗಳು ಪೃಥೆಯನ್ನ ಗೆಳೆಯ ಕುಂತಿ ಭೋಜನೆಗೆ ದತ್ತು ಕೊಡ್ತಾನೆ. ಅವತ್ತಿನ ನಂಬಿಕೆಗಳು ಸಂಪ್ರದಾಯಗಳು ಹೇಗಿದ್ವು ಅಂದ್ರೆ, ಗಂಡು ಮಗ ಹುಟ್ಟದೇ ಇದ್ರೆ ಹೇಗೆ ಜನ ಕೊರಗ್ತಾ ಇದ್ರೋ, ಹಾಗೇನೆ ಮನೆಗೊಬ್ಬಳು ಮಗಳಿಲ್ದೇ ಇದ್ರೆ ಕೂಡ ಕೊರಗ್ತಾ ಇದ್ರು. ಮಗ ಪುನ್ನಾಮ ನರಕದಿಂದ ಪಾರು ಮಾಡ್ತಾನೆ ಅನ್ನೋ ನಂಬಿಕೆಯ ಜೊತೆ ಜೊತೆಗೆ ಮಗಳನ್ನ ಮದುವೆ ಮಾಡಿಕೊಟ್ರೆ ಅಪಾರವಾದ ಪುಣ್ಯ ಸಂಪಾದನೆಯಾಗತ್ತೆ ಅನ್ನೋ ನಂಬಿಕೆನು ಇತ್ತು. ಮಗಳು ಅಂದ್ರೆ ಮತ್ತೊಂದು ವಂಶವನ್ನ ಬೆಳಗೋದಿಕ್ಕೆ ಹೋಗೋ ಮಹಾಲಕ್ಷ್ಮಿ ಅನ್ನೋ ಭಾವನೆ ಅದು. ಅದು ಹೆಣ್ಣು ಗಂಡು ಅನ್ನೋ ಯಾವ ತಾರತಮ್ಯನೂ ಇರದ ಸಮಾಜ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಲ್ಲಿ ಕೂಡ ನಾವು ಹೆಣ್ಣು ಬಲಹೀನಳು ಅಂತಾಗ್ಲಿ ಗಂಡು ಶ್ರೇಷ್ಠ ಅಂತಾಗ್ಲಿ ಕಂಡಿದ್ದಿಲ್ಲ. ಅದು ನಮ್ಮಲ್ಲಿ ಬಂದದ್ದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಮಾತ್ರ. ಭಾರತೀಯ ಸನಾತನ ಸಂಸ್ಕೃತಿಲಿ ಹೆಣ್ಣಿಗೆ ಅತ್ಯುನ್ನತವಾದ ಸ್ಥಾನವನ್ನ ಕೊಡಲಾಗಿತ್ತು. ಹೀಗಾಗಿನೇ ನಮ್ಮಲ್ಲಿ ಪ್ರತಿ ಊರಲ್ಲೂ ವಿವಿಧ ಹೆಸರಿನ ಹೆಣ್ಣು ದೇವತೆಗಳ ಗುಡಿಗಳಿರುವುದು. ಅದಿರಲಿ, ಅದರ ಬಗ್ಗೆ ಮುಂದೆ ಯಾವತ್ತಾದ್ರೂ ನಿಮಗೆ ಹೇಳ್ತೀನಿ. ಇಲ್ಲಿ ಕುಂತಿ ಭೋಜ ತನ್ನ ಸೋದರ ಸಂಬಂಧಿ ಶೂರಸೇನನ ಮಗಳು ಪೃಥೆಯನ್ನ ದತ್ತು ಸ್ವೀಕರಿಸಿ ಬೆಳೆಸ್ತಿದ್ದ. ಅವಳನ್ನೇ ಮುಂದೆ ಭೀಷ್ಮ ಪಾಂಡುರಾಜನಿಗೆ ಮದುವೆ ಮಾಡ್ತಾನೆ. ಅವಳನ್ನ ಕುರುವಂಶದ ಸೊಸೆಯನ್ನಾಗಿ ಮಾಡಿಕೊಳ್ಳೋದ್ರ ಹಿಂದೆ ಕೂಡ ಒಂದು ಕಾರಣ ಇತ್ತು, ರಾಜಕಾರಣದ ಸಂಬಂಧ ಇತ್ತು. ಅವತ್ತಿಗೆ ಉತ್ತರ ಭಾಗದಲ್ಲಿದ್ದ ಎರಡು ಬಲಿಷ್ಠ ಸಾಮ್ರಾಜ್ಯಗಳು ಅಂದ್ರೆ, ಒಂದು ಕುರು ಸಾಮ್ರಾಜ್ಯ, ಮತ್ತೊಂದು ಜರಾಸಂಧನ ಆಳ್ವಿಕೆಗೆ ಒಳಪಟ್ಟಿದ್ದ ಮಗಧ ಸಾಮ್ರಾಜ್ಯ. ಈ ಜರಾಸಂಧ ತನ್ನ ಸುತ್ತಮುತ್ತಲಿದ್ದ ಚಿಕ್ಕ ಪುಟ್ಟ ಸಂಸ್ಥಾನಗಳು ಜನಪದಗಳನ್ನ ನಾಶ ಮಾಡಿ ತನ್ನ ಸಾಮ್ರಾಜ್ಯ ವಿಸ್ತರಣೆಯನ್ನು ಶುರು ಮಾಡಿದ್ದ. ಅವನ ಕಾಟಕ್ಕೆ ಹೆದರಿ ಯಾದವರು ಸೇರಿದ ಹಾಗೆ ಸುಮಾರು 18 ಹೆಚ್ಚು ಜನಪದಗಳು ಭಾರತದ ಪಶ್ಚಿಮ ಭಾಗಕ್ಕೆ ಬಂದು ತಮ್ಮ ರಾಜ್ಯಗಳನ್ನ ಜನಪದಗಳನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅವತ್ತಿಗೆ ಅವನ್ನ ಕುಂತಿ ಹಾಗೂ ಅಪರ ಕುಂತಿ ಅಂತ ಕರೆಯಲಾಗ್ತಾ ಇತ್ತು. ಅಪರ ಕುಂತಿ ಅಂದ್ರೆ ಕುಂತಿ ರಾಜ್ಯವನ್ನ ಹೊರತುಪಡಿಸಿದ ಇನ್ನಿತರ ರಾಜ್ಯಗಳು ಅಂತ ಅರ್ಥ. ಅದರಲ್ಲಿ ಛೇದಿ, ಪಾಂಚಾಲ, ಅವಂತಿ, ಶೋಧ, ಸಿಂಧು, ವಿದರ್ಭ, ಬಾಹ್ಲೇಖ ಹೀಗೆ ನಾನಾ ದೇಶಗಳಿದ್ವು. ಇಂಥ ಕುಂತಿ ದೇಶವನ್ನ ಆಳ್ತಿದ್ದ ರಾಜನ ದತ್ತು ಮಗಳು ಪೃಥೆ ಅಥವಾ ಕುಂತಿದೇವಿ. ಅವತ್ತಿಗೆ ಜರಾಸಂಧನಿಂದ ತೊಂದರೆಗೊಳಗಾಗಿದ್ದವರಿಗೆ ಬಲಿಷ್ಠ ಸಾಮ್ರಾಜ್ಯವೊಂದರ ಆಸರೆ ಬೇಕಿತ್ತು. ಇನ್ನು ಕುರು ಸಾಮ್ರಾಜ್ಯಕ್ಕೆ ಕೂಡ ಆ ನಂದವರ ಪರ ನಿಂತು ಜರಾಸಂಧನ ವಿರುದ್ಧದ ಬಲಿಷ್ಠ ಶಕ್ತಿಯಾಗಿ ಗುರುತಿಸಿಕೊಳ್ಳಬೇಕಾದ ಅಗತ್ಯ ಇತ್ತು. ಆ ಮೂಲಕ ಅಲ್ಲಿ ಯುದ್ಧಗಳನ್ನು ತಪ್ಪಿಸಿ ಶಾಂತಿ ನೆಲೆಸುವಂತೆ ಮಾಡಬೇಕಿತ್ತು. ಹೀಗಾಗಿನೇ ಕುಂತಿ ಭೋಜನ ಮಗಳ ಜೊತೆಗೆ ಪಾಂಡುರಾಜನ ವಿವಾಹ ನಡೆದು ಹೋಗುತ್ತೆ. ಇನ್ನು ಈ ಕುಂತಿ ಅಥವಾ ಪೃಥೆಯ ತಂದೆ ಶೂರಸೇನನ ಮಗನೇ ವಸುದೇವ. ವಸುದೇವ ಅಂದ್ರೆ ಶ್ರೀಕೃಷ್ಣನ ತಂದೆ. ಹೀಗಾಗಿ ಮೂಲದಲ್ಲಿ ಕುಂತಿ ಅಥವಾ ಪೃಥೆ ಶ್ರೀಕೃಷ್ಣನಿಗೆ ಸೋದರತ್ತೆ ಆಗಬೇಕು. ದುರಂತ ಅಂದ್ರೆ, ಮದುವೆಯಾದ ಕೆಲವೇ ದಿನಗಳಲ್ಲಿ ಪಾಂಡುರಾಜ ಬೇಟೆಗೆ ಹೋದವನು ಋಷಿಗಳ ಶಾಪಕ್ಕೆ ತುತ್ತಾದ. ಆನಂತರ ಸನ್ಯಾಸಿಯಂತೆ ಜೀವನ ಮಾಡೋದಕ್ಕೆ ಕಾಡು ಸೇರಿಬಿಟ್ಟ. ಅಷ್ಟೊತ್ತಿಗೆ ಅವನಿಗೆ ಮದ್ರದೇಶದ ರಾಜಕುಮಾರಿ ಮಾದ್ರಿಯ ಜೊತೆ ಕೂಡ ವಿವಾಹವಾಗಿತ್ತು. ಹೀಗೆ ಕುಂತಿ ಗಂಡನ ಜೊತೆ ಕಾಡು ಸೇರೋ ಹೊತ್ತಿಗೆ ಕಂಸನ ತಂಗಿಯನ್ನ ಮದುವೆಯಾಗಿದ್ದ ವಸುದೇವ ಕಂಸನಿಂದ ಗೃಹಬಂಧನಕ್ಕೀಡಾಗಿದ್ದ. ಹೀಗಾಗಿ ಅಲ್ಲಿ ಅಣ್ಣ ತಂಗಿ ಒಬ್ಬರನ್ನೊಬ್ಬರು ಭೇಟಿ ಮಾಡುವ, ಸಹಾಯ ಮಾಡಿಕೊಳ್ಳುವ ಅವಕಾಶನೇ ಇರಲಿಲ್ಲ. ಮುಂದೆ ಕುಂತಿ ಹಾಗೂ ಮಾದ್ರಿಯರಿಗೆ ಮಕ್ಕಳ ಜನನವಾಗುತ್ತೆ. ಹಾಗೆ ವಸುದೇವನ 8 ಮಗುವಾಗಿ ಶ್ರೀಕೃಷ್ಣ ಕೂಡ ಹುಟ್ಟುತ್ತಾನೆ. ಹುಟ್ಟಿದ ದಿನದಿಂದ ಕೃಷ್ಣ ವೃಂದಾವನದಲ್ಲಿ ನಂದಗೋಕುಲದಲ್ಲಿ ಬೆಳೆದ ಕಾರಣ ಅವನಿಗೆ ತನ್ನ ಅತ್ತೆಯನ್ನ ಭೇಟಿ ಮಾಡುವ ಅವಕಾಶ ಕೂಡ ಅಲ್ಲಿ ಸಿಗಲಿಲ್ಲ. ಕಡೆಗೆ ಯಾವಾಗ ಕೃಷ್ಣ ಕಂಸನನ್ನ ಕೊಂದು ಮಥುರಾ ನಗರದ ಆಡಳಿತವನ್ನ ಮತ್ತೆ ಉಗ್ರಸೇನ ಮಹಾರಾಜನಿಗೆ ಒಪ್ಪಿಸಿ ತಾನು ತನ್ನ ಹೆತ್ತ ತಾಯಿ ಹಾಗೂ ತಂದೆಯನ್ನ ಭೇಟಿ ಮಾಡಿದ್ನೋ, ಆಗ್ಲೇ ಅವನಿಗೆ ಸಂಬಂಧಿಗಳ ಬಗ್ಗೆ ಮಿತ್ರರ ಬಗ್ಗೆ ಗೊತ್ತಾಗೋದಕ್ಕೆ ಶುರುವಾಗಿದ್ದು ಮತ್ತು ಕುಂತಿಯ ಬಗ್ಗೆ ಆಕೆಯ ಮಕ್ಕಳ ಬಗ್ಗೆ ಕೃಷ್ಣ ತಿಳ್ಕೊಂಡಿದ್ದು. ಆದ್ರೆ ಆಗ ಕೂಡ ಅವರನ್ನ ಭೇಟಿಯಾಗುವಷ್ಟು ಶ್ರೀಕೃಷ್ಣ ಬಿಡುವಾಗಿರಲಿಲ್ಲ. ಕಂಸನ ಹತ್ಯೆಯ ನಂತರ ಅವನು ಜರಾಸಂಧನ ದ್ವೇಷಕ್ಕೆ ತುತ್ತಾಗಬೇಕಾಯಿತು. ತನ್ನ ಅಳಿಯನನ್ನ ಕೊಂದು ತನ್ನಿಬ್ಬರು ಹೆಣ್ಣು ಮಕ್ಕಳಿಗೆ ವಿಧವೆಯರ ಪಟ್ಟ ಕಟ್ಟಿದ ಕೃಷ್ಣ ಬಲರಾಮರ ಮೇಲೆ ಜರಾಸಂಧ ದ್ವೇಷ ಬೆಳೆಸ್ಕೊಂಡಿದ್ದ. ಅವರಿಬ್ಬರನ್ನ ಮಟ್ಟ ಹಾಕಬೇಕು ಅಂತ ನಿರಂತರವಾಗಿ ಮಥುರೆಯ ಮೇಲೆ ದಾಳಿ ಮಾಡೋದಕ್ಕೆ ನಿಂತ. ಹೀಗೆ ಜರಾಸಂಧನ ಸೇನೆಯನ್ನ ಸತತವಾಗಿ ಎದುರಿಸೋದ್ರಲ್ಲೇ ಕೃಷ್ಣ ಬಲರಾಮರು ಹೈರಾಣಾಗಿ ಹೋದ್ರು. ಅವತ್ತಿಗಿನ್ನು ಅವರು ಬಲಿಷ್ಠವಾದ ಸೇನೆಯನ್ನ ಕಟ್ಟಿಕೊಂಡಿರಲಿಲ್ಲ. ಆಗ ತಾನೇ ಕಂಸನ ಸಂಹಾರವಾಗಿ ರಾಜ್ಯದ ಎಲ್ಲ ವ್ಯವಸ್ಥೆಗಳನ್ನ ಒಂದೊಂದಾಗಿ ಸುಧಾರಿಸಬೇಕಿತ್ತು. ಅಂಥ ದಿನಗಳಲ್ಲಿ ನಿರಂತರ ಆಕ್ರಮಣಗಳು ಕೂಡ ನಡೆದವು.
ಆದರೆ ಇವರಿಬ್ಬರು ಆ ಎಲ್ಲ ದಾಳಿಗಳನ್ನು ಸಮರ್ಥವಾಗಿ ಎದುರಿಸಿ ನಿಲ್ತಾರೆ. ಮುಂದೆ ಮಥುರೆಯಿಂದ ಸ್ವಲ್ಪ ದೂರದಲ್ಲಿ ಹೊಸ ನಗರವನ್ನು ನಿರ್ಮಾಣ ಮಾಡಿದ ಕೃಷ್ಣ ತನ್ನ ಇಡೀ ಪರಿವಾರವನ್ನ, ಮಥುರೆಯ ಸಮಸ್ತ ಜನರನ್ನ ದ್ವಾರಕೆ ಅನ್ನೋ ಹೊಸ ರಾಜಧಾನಿಗೆ ಕರ್ಕೊಂಡು ಹೋಗ್ತಾನೆ. ಅದೆಲ್ಲ ಮುಗಿದು ಯಾದವರ ಸ್ಥಿತಿ ಸುಧಾರಿಸೋ ಹೊತ್ತಿಗೆ ಕುರುಗಳ ಅರಮನೆಯಲ್ಲಿ ಪಾಂಡವ ಕೌರವರು ಬೆಳೆದು ದೊಡ್ಡವರಾಗಿದ್ರು. ಅಲ್ಲಾಗಲೇ ದಯಾದಿ ಕಲಹ ಕೂಡ ಆರಂಭವಾಗಿತ್ತು. ಅದನ್ನು ತಪ್ಪಿಸೋದಿಕ್ಕಾಗಿನೇ ಧೃತರಾಷ್ಟ್ರ ಪಾಂಡವರನ್ನ ವಾರಣಾವತಕ್ಕೆ ತೆರಳುವಂತೆ ಸೂಚಿಸಿದ್ದ. ಅಲ್ಲೇ ಕುರು ರಾಜಕುಮಾರ ದುರ್ಯೋಧನ ಅರಗಿನ ಮನೆಯನ್ನ ನಿರ್ಮಿಸಿ ಪಾಂಡವರನ್ನ ಸುಟ್ಟಾಕೋದಿಕ್ಕೆ ಸಂಚು ರೂಪಿಸಿದ್ದು. ಹೀಗೊಂದ್ ಕಡೆ ಹಸ್ತಿನಾವತಿಯಲ್ಲಿ ತಂತ್ರ ಕುತಂತ್ರ ಷಡ್ಯಂತ್ರಗಳು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಕೃಷ್ಣ ತನ್ನ ಶತ್ರು ಜರಾಸಂಧನ ವಿರುದ್ಧ ಯಾದವರ ರಾಜ್ಯಗಳು ಸೇರಿದಾಗೆ ವಿವಿಧ ಪಂಗಡಗಳ ಜನಪದಗಳನ್ನ ರಾಜ್ಯಗಳನ್ನ ಒಂದುಗೂಡಿಸೋ ಪ್ರಯತ್ನದಲ್ಲಿದ್ದ. ಅದಕ್ಕಾಗಿ ಅತ್ಯದ್ಭುತ ರಾಜತಂತ್ರವನ್ನ ಸಿದ್ಧ ಮಾಡ್ತಿದ್ದ. ದ್ವಾರಕೆ ಸುಭದ್ರವಾಗಿರ್ಬೇಕು ಅಂದ್ರೆ ಅಲ್ಲಿನ ಸೇನೆ ಆಡಳಿತ ಭದ್ರವಾಗಿರ್ಬೇಕು. ಅದಕ್ಕಾಗಿ ತನ್ನ ಸುತ್ತಮುತ್ತಲಿನ ಪ್ರತಿಯೊಂದು ರಾಜ್ಯ, ಶತ್ರು ಮಿತ್ರ ಅನ್ನೋ ಭೇದ ಇಲ್ಲದೆ ಎಲ್ಲ ರಾಜ್ಯಗಳ ಮಾಹಿತಿಯನ್ನು ಕೃಷ್ಣ ತರಿಸಿಕೊಳ್ಳತೊಡಗಿದ್ದ. ಪ್ರತಿ ಹಂತದಲ್ಲೂ ಬೇಹುಗಾರರನ್ನ ನಿಯೋಜಿಸಿದ್ದ. ಅದು ಯಾವ ಮಟ್ಟಕ್ಕೆ ಅಂದ್ರೆ, ಇಡೀ ಭರತಖಂಡದಲ್ಲಿ ಕೃಷ್ಣನಿಗೆ ಗೊತ್ತಾಗದೆ ಯಾವ ರಾಜ್ಯದಲ್ಲೂ ಏನು ಕೂಡ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ, ಅವನಿಗೆ ಗೊತ್ತಿಲ್ಲದ ಯಾವ ರಾಜರಹಸ್ಯವೂ ಇಲ್ಲ ಅನ್ನೋ ಮಟ್ಟದ ಮಾಹಿತಿ ಜಾಲವನ್ನ ಕೃಷ್ಣ ಸಿದ್ಧ ಮಾಡಿಕೊಂಡ. ಆ ಜಾಲದಲ್ಲಿ ಕುರುಗಳ ಹಸ್ತಿನಾವತಿಯೂ ಇತ್ತು, ಜರಾಸಂಧನ ಮಗಧವೂ ಇತ್ತು, ದ್ರುಪದನ ಪಾಂಚಾಲ ದೇಶವೂ ಇತ್ತು. ಹೀಗೆ ಮಾಹಿತಿಯ ಭಂಡಾರವನ್ನೇ ತನ್ನ ಬಳಿ ಇಟ್ಟುಕೊಂಡವನಿಗೆ ತನ್ನ ಅತ್ತೆಯ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋದು ಕಷ್ಟವೇ. ಹೀಗಾಗಿನೇ ಅವನಿಗೆ ವಾರಣಾವತದಲ್ಲಿ ನಡೆಯಲಿರುವ ಅನಾಹುತದ ಬಗ್ಗೆ ಕೂಡ ಗೊತ್ತಾಗಿತ್ತು. ಅಲ್ಲಿ ಪಾಂಡವರು ಬಹುದೊಡ್ಡ ಅನಾಹುತದಿಂದ ಪಾರಾಗಿ ಅಜ್ಞಾತವಾಸವನ್ನು ಅನುಭವಿಸತೊಡಗಿದ್ರಲ್ಲ, ಆಗ ಕೂಡ ಕೃಷ್ಣ ಅವರ ಮೇಲೊಂದು ಕಣ್ಣಿಟ್ಟುಕೊಂಡೇ ಕೂತಿದ್ದ. ಅಷ್ಟೇ ಅಲ್ಲ, ಪಾಂಡವರ ಸುಳಿವು ಕೂಡ ಗೊತ್ತಾಗದೆ ಕಂಗಾಲಾಗಿದ್ದ ದ್ರುಪದ ಮಹಾರಾಜನಿಗೆ ಕೂಡ ಅರ್ಜುನ ಬಂದೇ ಬರ್ತಾನೆ ಅನ್ನೋ ಮಾಹಿತಿಯನ್ನ ಕಳುಹಿಸಿಕೊಟ್ಟಿದ್ದು ಕೃಷ್ಣನೇ. ಆದ್ರೆ ಇದೆಲ್ಲದರ ನಡುವೆ ಕೃಷ್ಣ ಪಾಂಡವರನ್ನ ಯಾವತ್ತೂ ಎಲ್ಲೂ ಭೇಟಿ ಮಾಡಲಿಲ್ಲ. ಆದ್ರೆ ದ್ರುಪದನ ಆಸ್ಥಾನದ ಸ್ವಯಂವರದ ವಿಷಯವನ್ನು ಅವರಿಗೆ ತಲುಪು ಹಾಗೆ ನೋಡಿಕೊಂಡ. ಅಷ್ಟೇ ಅಲ್ಲ, ಅವರದರಲ್ಲಿ ಯಾಕೆ ಭಾಗವಹಿಸಬೇಕು ಅನ್ನೋ ಬಗ್ಗೆ ಕೂಡ ಪರೋಕ್ಷವಾಗಿ ಅವರಿಗೆ ಅರ್ಥ ಮಾಡಿಸಿ ಅವರಲ್ಲಿಗೆ ಬರೋ ಹಾಗೆ ಮಾಡಿದ್ದ. ಅವರು ಬಂದೇ ಬರ್ತಾರೆ ಅಂತ ದ್ರುಪದನಿಗೆ ತಿಳಿಸಿದ ನಂತರ ಕೂಡ ಪಾಂಡವರು ಹೊರಟಿದ್ದನ್ನ, ಅವರು ಎಲ್ಲೆಲ್ಲಿ ಉಳ್ಕೊಳ್ತಿದ್ದಾರೆ ಅನ್ನೋದನ್ನ ಎಲ್ಲವನ್ನೂ ಗಮನಿಸುತ್ತಲೇ ಇದ್ದ ಕೃಷ್ಣ. ಅವನು ಬಲರಾಮನೊಂದಿಗೆ ತಾನು ಕೂಡ ಆ ಸ್ವಯಂವರದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ. ಅಲ್ಲಿ ಬ್ರಾಹ್ಮಣರ ರೂಪದಲ್ಲಿದ್ದ ಪಾಂಡವರನ್ನ ನೋಡಿದ ಕೂಡಲೇ ಗುರುತಿಸಿದವನು ಕೃಷ್ಣನೇ. ಆ ನಂತರ ಸ್ವಯಂವರದಲ್ಲಿ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನ ಗೆದ್ದ ಮೇಲೆ ಕೃಷ್ಣ ಪಾಂಡವರು ಉಳ್ಕೊಂಡಿದ್ದ ಕುಂಬಾರನ ಮನೆಗೆ ಭೇಟಿ ಕೊಡ್ತಾನೆ. ಅಲ್ಲವರನ್ನ ಭೇಟಿಯಾಗಿ ಕುಂತಿ ಮಾತೆಗೆ ತನ್ನ ಪರಿಚಯವನ್ನು ಕೂಡ ಹೇಳ್ಕೊತಾನೆ. ಆಕೆಗೂ ಮನಸ್ಸು ತುಂಬಿ ಬಂತು. ತನ್ನ ಮಕ್ಕಳ ಗತಿ ಮುಗದೇ ಹೋಯಿತು. ತಾನು ತನ್ನ ಐವರು ಮಕ್ಕಳು ಹೀಗೆ ಭಿಕ್ಷಾನ್ನ ಬೇಡಿ ಬದುಕಿ ಬಿಡಬೇಕೇನೋ ಅಂದ್ಕೊಂಡಿದ್ದ ಕುಂತಿಗೆ ತನ್ನ ತವರು ಮನೆಯ ಸಹಾಯ ಸಿಕ್ತಿದೆ ಅಂದಮೇಲೆ ಅದಿನ್ನೆಷ್ಟು ಸಂತೋಷವಾಗಿರಬೇಕು ಹೇಳಿ. ಆಕೆ ಈ ಅಳಿಯನನ್ನ ಅತ್ಯಂತ ಪ್ರೀತಿಯಿಂದ ಆಧರಿಸ್ತಾಳೆ, ಆತಿಥ್ಯ ಕೊಡ್ತಾಳೆ, ತನ್ನ ಮಕ್ಕಳನ್ನ ಸದಾಕಾಲ ಪೊರೆಯುವಂತೆ ಬೇಡಿಕೊಳ್ತಾಳೆ. ಅವತ್ತು ಕುಂತಿಗೆ ಮಾತು ಕೊಟ್ಟ ಕೃಷ್ಣ ಮತ್ತಿನ್ಯಾವತ್ತೂ ಆ ಮಾತನ್ನ ತಪ್ಪಿ ನಡೀಲಿಲ್ಲ. ಅವನು ಪಾಂಡವರ ಕೈ ಬಿಡಲಿಲ್ಲ. ಸದಾಕಾಲ ಪಾಂಡವರ ಸಹಾಯಕ್ಕಾಗಿ ನಿಂತ ಕೃಷ್ಣ ಕುರುವಂಶ ನಿರ್ವಂಶವಾಗಿ ಪಾಂಡವರಿಗೆ ಸಿಂಹಾಸನ ಸಿಕ್ಕ ನಂತರವೇ ವಿಶ್ರಾಂತಿಯನ್ನ ಪಡ್ಕೊಂಡಿದ್ದು. ಅವನು ತನ್ನ ಎಲ್ಲ ರಾಜಕಾರ್ಯಗಳ ನಡುವೆ ಕೂಡ ಪಾಂಡವರನ್ನ ನೆರಳಿನಂತೆ ಕಾಪಾಡ್ತಾ ಬಂದ. ದ್ರೌಪದಿಯ ಸ್ವಯಂವರದ ನಂತರ ಈ ಪಾಂಡವರ ಕಥೆ ಏನೆಲ್ಲ ಆಯ್ತು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.